ಎಲ್ರಿಗೂ ನಮಸ್ಕಾರ. ನಿಮ್ಮನ್ನೆಲ್ಲ ನೋಡ್ರೆ ಹೊಟ್ಟೆ ಉರಿತಾ ಇದೆ ನನಗೆ. ನಾನು ಇವಾಗ ಸ್ಟೂಡೆಂಟ್ ಆಗಿರ್ಬಾರ್ದಾಗಿತ್ತು ಅಂತ. ಬಾಲಿವುಡ್ ನೈಟ್ಸ್ ಇವಾಗ ಸೂಪರ್ ಸೂಪರ್ ಅಲ್ಲಿ ನಿಮ್ಮ ಹತ್ರ ಮಾತ್ರ ಸ್ವಲ್ಪ ಭಯಾನ ಆಗ್ತಿದೆ, ಯಾಕಂದ್ರೆ ನೀವೆಲ್ಲ ಲಾಸ್ಟ್ ಸ್ಟೂಡೆಂಟ್ಗಳು ಬೇರೆ. ಸೊ ಆರ್ಗ್ಯುಮೆಂಟ್ ಅಣ್ಣ, ಆರ್ಗ್ಯುಮೆಂಟ್ ಯಾವ್ದ್ರ ಬಗ್ಗೆ? ಟಾಪಿಕ್ ಯಾವುದು? ಪಾಲಿಟಿಕ್ಸ್ ಮಾಡ್ತೀರಾ? ಓಮ್ ಪಿಕ್ಚರ್ ಬಗ್ಗೆನಾ? ಬಹಳ ಆಶ್ಚರ್ಯ ಆಗುತ್ತೆ, ಅದು ವಿಚಾರ ಮಾಡಿ 20-22 ವರ್ಷ ಆಗ್ತಾ ಬಂತು. ಇವತ್ತಿಗೂ ನೀವು ಇಷ್ಟಪಡ್ತೀರಾ ಅಂದ್ರೆ ತುಂಬಾ ಖುಷಿ. ಈಗ ಮತ್ತೆ ಸರ್ಕಾರದಿಂದ ಅಡಾಪ್ಟ್ ಆಗಿದೆ ಅಂತ ಮನೆ ಹೋಗಿ ಆ ಟಾಪಿಕ್ ನೀವು ಲಿವಿಂಗ್ ಲೆಜೆಂಡ್ ಬೇರೆ ನೆಕ್ಸ್ಟ್ ಲೆವೆಲ್ ಅದಕ್ಕೆ ಯೋಚನೆ ಮಾಡಿರ್ತೀನಿ. ಅದೇ ಡೈರೆಕ್ಷನ್ ಮತ್ತೆ ಬೇಕು ಅವಾಗ ಮತ್ತೆ ಅದು ನಿಮ್ ಡೈರೆಕ್ಷನ್ ಯಾವಾಗ ಬೇಕು ಫಿಲಿಂ ಬೇಕೇ ಬೇಕು. ಈ ಪೋಸ್ಟ್ ಮಾಡ್ ಮಾಡಿದ್ದೀನಿ, ಈಗ ಈ ಪ್ರಜಾಕಿ ಅಂತ ಮಾಡ್ತಾ ಇದ್ದೀನಿ. ಗೊತ್ತು ಗೊತ್ತು ಪ್ರಜಾಕಿ ತಲುಪಿದೆ, ಆಲ್ಮೋಸ್ಟ್ ತಲುಪಿದೆ, ಅದರ ನಿರೀಕ್ಷಣೆ ಮತ್ತೆ ತಲುಪಿದೆ. ಅದು ತಲುಪುತ್ತೆ, ಗೊತ್ತು ತಲುಪುತ್ತೆ, ಅದು ಇವತ್ತೆಲ್ಲ ನಾಳೆ ತಲುಪೇ ತಲುಪುತ್ತೆ, ಅದು ಗೊತ್ತು. ಇಲ್ಲ ಏನಂದ್ರೆ ಅನೌನ್ಸ್ ಮಾಡ್ತೀನಪ್ಪ, ಫಿಲಮ್ ಅನೌನ್ಸ್ ಮಾಡ್ಬೇಕಂತೆ ಮಾಡ್ತೀನಿ. ಆ ಸಿನಿಮಾನು ಅದಕ್ಕೆ ಕನೆಕ್ಟೆಡ್ ಆಗಿ ಇರುತ್ತೆ. ಏನಂದ್ರೆ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ, ಆದ್ರೂ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ. ನನ್ನ ಜೀವನದಲ್ಲಿ ಸಿನಿಮಾ ಬಂದಿದ್ದೆ ಈ ಒಂದು ರೀಸನ್ ಗೋಸ್ಕರ, ಈ ಸಿನಿಮಾ ರಿಯಲ್ ಸಿನಿಮಾ ಡೈರೆಕ್ಟ್ ಮಾಡ್ಬೇಕು ಅಂತ. ಅದು ಪ್ರಜಾಕಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ನಿಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ರಾಜಕೀಯ ಪರಿಸ್ಥಿತಿ ಹೇಗಾಗಿದೆ ಅಂತ ಅಲ್ವಾ? ಬಿಸ್ನೆಸ್ ಆಗೋಗಿದೆ ರಾಜಕೀಯ ಅನ್ನೋದು. ದುಡ್ಡಿರೋರು ದುಡ್ಡು ಹಾಕ್ತಾರೆ, ದುಡ್ಡು ಮಾಡೋಕ್ಕೋಸ್ಕರ ಬರ್ತಾರೆ. ಪಾಲಿಸಿಗಳು ದುಡ್ಡಿರೋರ್ ಕೈಲಿದೆ, ಜನಸಾಮಾನ್ಯರಿಗೆ ಏನು ಸಿಗ್ತಾ ಇಲ್ಲ, ಏನು ಇದು ಟ್ರಾನ್ಸ್ಪರೆನ್ಸಿ ಇಲ್ಲ, ಅಕೌಂಟಬಿಲಿಟಿ ಇಲ್ಲ. ಕರೆಕ್ಟ್ ತಾನೆ? ನಿಮಗೆ ಬೇಕಾಗಿರೋದಿದು
ನೀವು ಬಂದು ಚೇಂಜ್ ಮಾಡಬೇಕಿದ್ದು ನಾನಲ್ಲ, ಎಲ್ಲರೂ ಹೇಳ್ತಾರೆ ಉಪೇಂದ್ರ ಅವರೇ ನೀವು ಬಂದ್ಬಿಟ್ಟಿದ್ದೀರಾ ಪಾಲಿಟಿಕ್ಸ್, ನೀವು ಸಿ ಎಂ ಆಗ್ಬೇಕಾ? ನಾನು ಯಾವಾಗಲೂ ಸಿ ಎಂ ಕಾಮನ್ ಮ್ಯಾನ್, ನಾನು ಯಾವಾಗಲೂ ನಿಮ್ಮಂತ ಸ್ಟೂಡೆಂಟ್ಸ್ ಬಂದ್ಬಿಟ್ರು ಅನ್ಕೊಳ್ಳಿ, ಚೇಂಜ್ ಆಗೋಗ್ಬಿಡುತ್ತೆ ಕಂಪ್ಲೀಟ್. ಕರೆಕ್ಟಾ? ಬರ್ತೀರಾ? ನೋಡಿ, ನೀವು ದುಡ್ಡು ಖರ್ಚು ಮಾಡೋದು ಬೇಡ, ಏನು ಬೇಡ, ಸತ್ಯವಾದ ವಿಚಾರ ಹೇಳೋಣ, ವಿಚಾರ ತಲುಪಿ ಜನ ಓಟ್ ಹಾಕ್ಬೇಕು. ಆ ಪರಿಸ್ಥಿತಿ ಬಂದ್ರೇನೆ ಅದು ನಿಜವಾದ ಪ್ರಜಾಪ್ರಭುತ್ವ. ಕರೆಕ್ಟ್ ಅಲ್ವಾ? ಯಾರಿಗೆ ಕೆಪಾಸಿಟಿ ಇದೆಯೋ, ಯಾರಿಗೆ ಒಂದು ಐಡಿಯಾಲಜಿ ಇದೆಯೋ, ಯಾರು ಹಾನೆಸ್ಟ್ ಆಗಿ ವರ್ಕ್ ಮಾಡ್ತಾರೋ. ನೀವು ಕೇಳಿರ್ಬೋದಲ್ಲ ಬ್ಲಾಕ್ ಚೈನ್ ಟೆಕ್ನಾಲಜಿ, ಕೇಳಿದ್ದೀರಾ ಬ್ಲಾಕ್ ಚೈನ್ ಟೆಕ್ನಾಲಜಿ, ಬಿಟ್ ಕಾಯಿನ್ ಕೇಳಿದಿರಲ್ವಾ? 100% ಟ್ರಾನ್ಸ್ಪರೆನ್ಸಿ ತರೋ ಅಂತ ಒಂದು ಸಿಸ್ಟಮ್ ಅದು, ಟ್ಯಾಂಪರ್ ಪ್ರೂಫ್ ಸಿಸ್ಟಮ್ ಅದು. ತರ್ಬೋದಲ್ವಾ? ತರ್ಬೋದಲ್ವಾ? ಗೌರ್ಮೆಂಟ್ ಅಲ್ಲಿ ತರ್ಬೋದಲ್ವಾ? ಅದಕ್ಕೆಲ್ಲ ನಾವು ಡಿಮ್ಯಾಂಡ್ ಮಾಡಬೇಕು. ನೀವು ಅನ್ಕೊಬೇಡಿ, ಒಂದೇ ಒಂದು ಹೇಳ್ತೀನಿ, ಪಾಲಿಟಿಕ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ತೋರಿಸ್ಬೇಕು ನೀವು ಯಂಗ್ಸ್ಟರ್ಸ್. ನಮ್ದಲ್ಲ ಅದು, ಯಾರು ಏನಾರ ಮಾಡ್ಕೊಂಡು ಹೋಗ್ಲಿ ಅಂತ ದಯವಿಟ್ಟು ಅನ್ಕೊಬೇಡಿ. ನಿಮ್ಮ ದುಡ್ಡು 2,5,00,000 ಕೋಟಿಯಲ್ಲಿ ಪ್ರತಿ ವರ್ಷ ನೀವು ಕೊಡ್ತಿರೋ ದುಡ್ಡದು, ಮರಿಬೇಡಿ. ಕರೆಕ್ಟಾ? ಆ ದುಡ್ಡು ಟ್ರಾನ್ಸ್ಪರೆನ್ಸಿ ಬೇಕು ತಾನೆ? ಆ ದುಡ್ಡು ನಿಮಗೆ ಸೇರಬೇಕು. ಏನೋ ಒಳ್ಳೆ ಜಾಬ್ ಸಿಗಬೇಕು, ಒಳ್ಳೆ ಹೆಲ್ತ್ ಸಿಗಬೇಕು, ಎಜುಕೇಷನ್ ಫ್ರೀ ಆಗಿ ಸಿಗ್ಬೇಕು. ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ನಾನು ಲೆಸ್ ಕ್ಯಾಶ್ ಪಾರ್ಟಿ, ದುಡ್ಡೇ ಇಲ್ಲದೆ ಒಂದು ಪೊಲಿಟಿಕಲ್ ಪಾರ್ಟಿ ಮಾಡಿದ್ದೀನಿ. ದುಡ್ಡಿಲ್ಲದೆ ಹೆಂಗ್ ಸಾಧ್ಯ ಅಂತ ನೀವು ಕೇಳ್ಬೋದು. ದುಡ್ಡಿಲ್ಲದೆ ಸಾಧ್ಯ ಆದ್ರೆ ಮಾತ್ರ ಪ್ರಜಾಪ್ರಭುತ್ವ ಬರುತ್ತೆ, ದುಡ್ಡಿದ್ ಮಾಡ್ರೆ ಬರೀ ರಾಜಪ್ರಭುತ್ವನೇ ಬರುತ್ತೆ. ದಯವಿಟ್ಟು ಒಬ್ಬೊಬ್ರು 10 ಜನ ಚೇಂಜ್ ಮಾಡಿ. ನನ್ನ ಪ್ರಕಾರ ಯಾರೋ ಒಬ್ಬ ಇಂಡಿಪೆಂಡೆಂಟ್ ವ್ಯಕ್ತಿ ಚೆನ್ನಾಗಿರೋ ನಿಂತ ಅವ್ರಿಗೆ ಓಟ್ ಹಾಕ್ಬಿಡಿ. ದಯವಿಟ್ಟು ಜಾತಿ ಪಕ್ಷ ಅದು ಇದು ನೋಡ್ಕೊಂಡು ಓಟ್ ಹಾಕ್ಬೇಡಿ. ಓಕೆನಾ? ಕರೆಕ್ಟಾ? ಫಸ್ಟ್ ಟೈಮ್ ಒಬ್ಬ ಪಾಲಿಟಿಕ್ಸ್ ಬಂದಿದ್ದೀನಿ, ಏನು ಆಗ್ಬಾರ್ದು ಅಂತ ಬಂದಿದ್ದೀನಿ. ನಾನೇನು ಆಗಕ್ಕಲ್ಲ, ನೀವಾಗ್ಬೇಕು. ಓಕೆನಾ? ಸೂಪರ್. ಆದಷ್ಟು ಯಾಕೆ ಹೋಗ್ತೀನಿ ಅಂದ್ರೆ ನಿಮ್ಮಲ್ಲಿರೋ ಎನರ್ಜಿ ಸ್ವಲ್ಪ ತಗೊಳ್ಳೋದಕ್ಕೆ, ಸ್ವಲ್ಪ ಸ್ಪಿರಿಟ್ ಬರುತ್ತೆ. ಆಮ್ ಐ ರೈಟ್? ಎನಿ ಆರ್ಗ್ಯುಮೆಂಟ್ಸ್? ಹೆಣ್ಣು ಮಕ್ಕಳು ಬಳೆಗಳನ್ನು ಎಲ್ಲಿ ಹಾಕ್ತಾರೆ? ಲಕ್ಷಣವಾಗಿ ಕೈಗೆ ಹಾಕ್ತಾರೆ, ಇಲ್ಲ ಕಾಲು ಬೆರಳಿಗೆ ಹಾಕ್ತಾರೆ. ಅವೆಲ್ಲವನ್ನು ಬಿಟ್ಟುಕೊಂಡು ಇವಳು ಯಾರೋ ಹೊಕ್ಕಳಿಗೆ ಸಿಗಿಸಿಕೊಂಡು ಇನ್ನೊಂದ್ ಸ್ವಲ್ಪ ವರ್ಷಗಳಲ್ಲಿ ಕರ್ನಾಟಕ ಸರ್ಕಾರ ರಚನೆ ಮಾಡತ್ತೆ, ಅದಂತೂ ಪಕ್ಕ. ಆದ್ರೆ ಅದಾದ್ಮೇಲೆ ಕೆಲ್ಸಕ್ಕೆ ನನ್ಗೊಂದು ಐಡಿಯಾ ಇದೆ ಸರ್. ಇವಾಗ ಏನಂದ್ರೆ ಪ್ರತಿ ಏರಿಯಾದ ಪ್ರತಿ ವಾರ್ಡ್ಗೂ ಒಬ್ರೊಬ್ರು ಕಾರ್ಪೊರೇಟರ್ ಇರ್ತಾರೆ. ಇವಾಗ ಒಂದ್ ವಾರ್ಡಲ್ಲಿ ಏನಂದ್ರೆ ಒಂದು 10-15 ರಸ್ತೆ ಇರುತ್ತೆ, ಒಂದ್ ಇಲ್ಲಾಂದ್ರೆ ಒಂದ್ 50 ರಸ್ತೆ ಇದೆ ಅಂತಾನೆ ಇಟ್ಕೊಳ್ಳೋಣ ಸರ್. ಇವಾಗ ಪ್ರತಿಯೊಬ್ರು ಕಾರ್ಪೊರೇಟರ್ ಏನ್ ಮಾಡ್ಬೇಕು ಅಂದ್ರೆ ಹೋಗ್ಬಿಟ್ಟು ಪ್ರತಿ ನಾನು ಹೇಳ್ತೀನಿ ಸರ್, ಪ್ರತಿ ರಸ್ತೆಯಲ್ಲಿ ಒಬ್ಬ ಅವ್ರ ಕಡೆಯವ್ರು ಇದ್ದೇ ಇರ್ತಾರೆ ಸರ್. ಅವ್ರು ಬರಬೇಕು ಸರ್. ಅವ್ರು ಬಂದು ಇರೋ ಜನರದೆಲ್ಲ ಒಂದು ನಂಬರ್ ಇಸ್ಕೊಂಡು ವಾಟ್ಸಪ್ ಗ್ರೂಪ್ ಮಾಡಿ ಪ್ರತಿ ವಾರಕ್ಕೆ ಆ ಕಾರ್ಪೊರೇಟರ್ ರೆಪ್ರೆಸೆಂಟಿವ್ ಯಾರು ಇರ್ತಾರೆ ಆ ರೋಡಲ್ಲಿ ಬಂದ್ಬಿಟ್ಟು ನಮ್ಮ ಜನರ ಸಮಸ್ಯೆಯನ್ನು ಕೇಳ್ಬಿಟ್ಟು ಪರಿಹಾರ ಮಾಡಬೇಕು. ಇದು ಪ್ರಜಾಕೀಯ ಬಂದಾಗ ನಾನು ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್. ಈಗ ಟೆಕ್ನಾಲಜಿ ಯಾವ್ದು ಬೆಳೆದಿದೆ ಗೊತ್ತಲ್ವಾ? ಬರೀ ಒಂದು ಆ್ಯಪ್ ಮಾಡಿದ್ರೆ ಸಾಕು ಒಂದೊಂದು ವಾರ್ಡ್ಗೆ. ನನ್ನ ಸ್ನೇಹಿತರುಗಳೇ ಮಾಡಿದ್ದಾರೆ ಒಂದು ಆ್ಯಪ್ನ. ಎಷ್ಟು ಚೆನ್ನಾಗಿದೆ ಅಂದರೆ ಅದು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಒಂದು ವಾರ್ಡಲ್ಲಿ. ಏನೇಳಿ, ಇಂಜಿನಿಯರು ಯಾರೋ PWD ಆಮೇಲೆ ಇನ್ಯಾರೋ, ಇದು ಪ್ರತಿಯೊಬ್ಬನಿಗೂ ಎಲ್ಲ ಡಿಪಾರ್ಟ್ಮೆಂಟ್ಗೂ ಕನೆಕ್ಟ್ ಆಗಿರುತ್ತೆ. ಟಿಕೆಟಿಂಗ್ ಸಿಸ್ಟಮ್ ಕೇಳಿದಿರಲ್ವ ನೀವು ಕಾರ್ಪೊರೇಟರ್ನಲ್ಲಿ ಕಂಪ್ಲೇಂಟ್ ಮಾಡೋದು. ಇವಾಗ ಫಾರ್ ಎಕ್ಸಾಂಪಲ್ ಹೆಂಗೆ ಗೊತ್ತಾ, ಅದು ಒಂದೇ ಒಂದಿಲ್ಲ ಒಂದು ರೋಡ್ ಇದಾಗಿದೆ ಅಂದ್ಕೊಳ್ಳಿ, ಹಾಳಾಗಿದೆ ಅಂತ, ನೀವೊಂದು ಫೋಟೋ ಹೊಡೆದು ಅಪ್ಲೋಡ್ ಮಾಡಿದ್ರೆ ಸಾಕು ಎಲ್ಲರಿಗೂ ಹೋಗುತ್ತೆ ಅದು. ಅದಕ್ಕೊಂದು 3-4 ಡೇಸ್ ಟೈಮ್ ಇರುತ್ತೆ. ಅವ್ರು ಕರೆಕ್ಟಾಗಿ ವರ್ಕ್ ಮಾಡಲಿಲ್ಲ, ಅದು ಎಸ್ಕಲೇಟ್ ಆಗುತ್ತೆ ಮೇಲ್ಗಡೆಗೆ.
ಮಾರ್ಕೆಟಿಂಗ್ ಸಿಸ್ಟಮ್ ಗೊತ್ತಲ್ಲ ನಿಮ್ಗೆ, ಈ ತರದ ಎಲ್ಲ ಇದೆ ಗೌರ್ಮೆಂಟ್ ಅಲ್ಲೇ ಇದೆ ವ್ಯವಸ್ಥೆ. ಬಟ್ ಯಾರು ಅದ್ರಲ್ಲಿ ಬರಕ್ ಇಷ್ಟಪಡಲ್ಲ, ಯಾಕೆ ಹೇಳಿ? ಯಾಕೆ ಬರಲ್ಲ ಗೊತ್ತಾ ನಿಮ್ಗೆ? ಒಂದು ಕೋಟಿ ಎರಡು ಕೋಟಿ ಕಳಿಸ್ಬಿಡ್ತಾರೆ ಕಾರ್ಪೊರೇಟರ್ ಗೆಲ್ಲೋದಕ್ಕೆ ಎಲೆಕ್ಷನ್ ಅಲ್ಲಿ, ಅರ್ಥ ಆಯ್ತಾ? 10-20 ಕೋಟಿ ಕಳಿಸ್ಬಿಡ್ತಾರೆ ಎಂ ಎಲ್ ಎಗಳು ಎಲೆಕ್ಷನ್ ಗೆಲ್ಲೋದಕ್ಕೆ. ಅವ್ರು ನಿಮ್ಗೆ ಟ್ರಾನ್ಸ್ಪರೆನ್ಸಿ ಕೊಡ್ತಾರಾ? ಕೊಡಲ್ಲ ತಾನೆ. ಸೊ ಹಣ, ಜಾತಿ, ಧರ್ಮ, ಬೇರೆ ಯಾವ ವಿಷಯ ಬಂದ್ರು ರಿಜೆಕ್ಟ್ ಮಾಡಿ ದಯವಿಟ್ಟು. ಓಕೆ 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 ಹಾ ಬನ್ನಿ. ಸರ್, ನೀವು ಒನ್ ಆಫ್ ದ ಸ್ಟಾರ್ ಡೈರೆಕ್ಟರ್, ನೀವು ನಿಮ್ದು ಥಿಂಕಿಂಗ್ ಲೆವೆಲ್ ಏನಿದೆ ಅಂತ ಹೇಳಿದ್ರೆ, ನೀವು ಫಸ್ಟ್ ಹೋಮ್ ಫಿಲಮ್ ಮಾಡಿ, ದಟ್ ವಾಸ್ ಸೂಪರ್ ಲೆವೆಲ್. ಆಮೇಲೆ ನೀವು ರಾಜಕೀಯಕ್ಕೆ ಬಂದ್ರಿ, ಆಮೇಲೆ ಉಪ್ಪಿ ಫಿಲಮಲ್ಲಿ ನಾನು ನಾನು ಅಂತ ಹೇಳಿದ್ರಿ, ಉಪ್ಪಿಟ್ಟು ಅಲ್ಲಿ ನೀನು ಅಂತ ಹೇಳಿದ್ರಿ, ಯುವರ್ ಸ್ಪಿರಿಚುಲಿ ಐ. ಅದಕ್ಕೆ ಅದು ಸೀಕ್ರೆಟ್ ಏನು ನಿಮ್ಮ ಥಿಂಕಿಂಗ್, ನಿಮ್ಮ ಐಡಿಯಾಲಜಿಗೆ ಏನು ಸೀಕ್ರೆಟ್ ಅಂತ ಕೇಳಬೇಕಾಗಿತ್ತು. ಏನು ಗೊತ್ತಾ ನಿಜವಾದ ಐಡಿಯಾಲಜಿ? ನನ್ನ ಕೂದಲು ಇನ್ನೂ ಯಾಕೆ ಉಳ್ಕೊಂಡಿದ್ದೆ ಹೇಳಿ ಇಷ್ಟೊಂದು. ತಲೆಯಲ್ಲಿ ಆ್ಯಕ್ಚುಲಿ ಏನೂ ಇಲ್ಲ, ನಿಜ ಹೇಳ್ಬೇಕಾದ್ರೆ ಖಾಲಿ ಖಾಲಿ ಏನಿಲ್ಲ ಏನಿಲ್ಲ. ಯಾವಾಗಲೂ ಒಂದು ಹೇಳ್ತೀನಿ ಕೇಳಿ, ಎಲ್ಲ ತುಂಬ ಜನ ಕೇಳ್ತಾರೆ, ಈ ನನ್ನ ಕೆರಿಯರ್ ನಾನು ಸಿನಿಮಾ ಫೀಲ್ಡಲ್ಲಿ ಸ್ಟಾರ್ಟ್ ಮಾಡಿದಾಗ ನಥಿಂಗ್ ಏನೂ ಇರಲಿಲ್ಲ ನಿಜ ಹೇಳಬೇಕು ಅಂದರೆ. ಸೊ ಅದು ಎಷ್ಟು ಪ್ಲಸ್ ಆಗುತ್ತೆ ಅಂತ ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಿಮಗೆ. ನಾನು ಯಾರ ಹತ್ರನೋ ಒಂದು ಕೆಲಸಕ್ಕೆ ಸೇರ್ಕೊಂಡಾಗ ಅವ್ರು ನನಗೆ ಕೆಲಸಕ್ಕೆ ಸೇರಿಸ್ಕೊಂತೀನಿ ಅಂದ್ಕೊಳ್ಳಿ, ನನಗೆ ಬಂಪನ್ ಬಹುಮಾನ ಗೆದ್ದಂಗೆ ಆಗೋಯ್ತು ನನಗೆ. ಅವ್ರದ್ದು ಎಷ್ಟು ದುಡ್ಡು ಕೊಡ್ತಾರೆ ಅಂತ ನಾನು ಯೋಚನೆ ಮಾಡಿಲ್ಲ, ನನಗೊಂದು ಕೆಲಸ ಸಿಗ್ತಲ್ಲಪ್ಪ ಸಾಕು ಅಂತ. ಅರ್ಥ ಆಯ್ತಾ? ಈಗ ನನ್ನ ಹತ್ರ ಒಂದು 50,000 ರೂಪಾಯಿ ಇತ್ತು ಅಂದ್ಕೊಳ್ಳಿ ನನ್ನ ಬ್ಯಾಂಕ್ ಅಕೌಂಟಲ್ಲಿ, ನಾನು ಯೋಚನೆ ಮಾಡ್ತೀನಿ ನಾನು ಯಾಕೆ ಇವ್ರ ಹತ್ರ ಫ್ರೀ ಹೋಗೋ ಕೆಲಸ ಮಾಡಲಿ, ನನಗೆ ಎಷ್ಟು ಕೊಡ್ತೀರಾ ಅಂತ ಕೇಳ್ತಾ ಇದ್ದೆ. ಅರ್ಥ ಆಯ್ತಾ? ಏನೂ ಇಲ್ದಿರೋನ್ಗೆ ಎಲ್ಲವೂ ಪ್ಲಸ್ಸೇ, ಕರೆಕ್ಟಾ? ಸೊ ನಾವು ಜೀವನದಲ್ಲಿ ಏನೂ ಇಲ್ದಿರೋ ಹತ್ರ ಇದ್ದಾಗ ಎಲ್ಲನೂ ಎಂಜಾಯ್ಮೆಂಟೇ ನಮ್ಮ ಲೈಫಲ್ಲಿ, ಸೂಪರ್ ಆಗಿರುತ್ತೆ. ಸೊ ಇದನ್ನ ಖಾಲಿ ಮಾಡ್ಕೊತಾನೆ ಇರ್ಬೇಕು, ಅವಾಗವಾಗ ವಾಶ್ ಮಾಡ್ತಾ ಇರ್ಬೇಕು, ಅವಾಗ ಮಜವಾಗಿರ್ತೀವಿ. ನನಗೆ ಗೊತ್ತು ಅಂದ್ಕೊಳ್ಳೆ ಎರಡು ಬಿಡ್ತಾನೆ ಮೇಲ್ಗಡೆ ಇರೋದು. ಹಾ ಬನ್ನಿ 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 ಬಿಡ್ರಿ. ನಿಮ್ಮ ಪ್ರಜಾಕೀಯ ಪಕ್ಷದಿಂದ ನಿಂತ್ಕೊಂಡು ಇವಾಗ ಎಲೆಕ್ಷನ್ ಗೆದ್ದು ರೆಸಾರ್ಟ್ ಪಾಲಿಟಿಕ್ಸ್ ಇನ್ವಾಲ್ವ್ ಆಗಿ ಎನ್ ಟಿ ಟಿ ಫೆಕ್ಷನ್ ಆಯ್ತು, ಇಂದ ಅವ್ರನ್ನ ಸ್ಪೀಕರ್ ಅವರು ಇವಾಗ ಅಸೆಂಬ್ಲಿ ಆಚೆ ಹಾಕಿದ್ದಾರೆ, ಅವ್ರು ಇವಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ಯಾರೆ. ಅವರು ಕರಪ್ಟ್ ಅಂತ ಗೊತ್ತಿದ್ದೋನು, ಅವ್ರ ಬ್ಯಾಕ್ಗ್ರೌಂಡ್ ಗೊತ್ತಿದ್ದೋನು. ಪ್ರಜಾಕೀಯ ಪಕ್ಷ ಇಂಟೆಲಿಜೆಂಟ್ ಪೀಪಲ್ಗೆ, ಎಜುಕೇಟೆಡ್ ಪೀಪಲ್ಗೆ ಸೀಟ್ ಕೊಡೋ ಬಂದು ಆರ್ ಶಂಕರ್ ಅನ್ನೋ ವ್ಯಕ್ತಿಗಳಿಗೆ ಬ್ಯಾಕ್ ಕೊಟ್ಟಿದ್ದೀವಿ, ಬ್ಯಾಕ್ ಕೊಟ್ಟಿರಾ ಹೇಳಿ. ಇಲ್ಲ ನೋಡಿ, ಇಲ್ಲ ಹೇಳೋದು ನೋಡಿ, ಒಂದ್ನಿಮಿಷ ಇರಪ್ಪ, ಆನ್ಸರ್ ಕೇಳ್ಬೇಕಲ್ಲ ಹೇಳಿ. ನೀವೆಲ್ಲ ಎಜುಕೇಟೆಡ್ಸ್. ನಾನು ಫಸ್ಟ್ ಆಫ್ ಆಲ್ ಆ ಪಕ್ಷ ನನ್ನ ಹತ್ರ ಬಂದು ಸೇರ್ಕೊಂಡಿದ್ದ ಪಕ್ಷ, ಅವ್ರು ಈ ಥರ ಗೊತ್ತಾಗ್ತಾರೆ ನಾನೇ ಬಿಟ್ಟು ಬಂದ್ಬಿಟ್ಟೆ, ಅದು ಗೊತ್ತಿದೆಯಾ ನಿಮಗೆ? ಹಾ ಸಿ, ಇದು ನಾನು ಅದೇ ಹೇಳಿದ್ದೆ. ಆ್ಯಕ್ಚುಲಿ ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ, ದುಡ್ಡಿದ್ರೆ ಟಿ ವಿ ಅವ್ರು ಕೂರಿಸ್ತಾರೆ, ದುಡ್ಡು ಕೊಟ್ಟರೆ ಟಿ ವಿ ಅವ್ರು ಪ್ರಚಾರ ಕೊಡ್ತಾರೆ, ಯಾಕಂದ್ರೆ ಮಾಧ್ಯಮಗಳು ಕೂಡ ಸೇಲ್ ಆಗೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ, ಅವರು ಬದುಕಬೇಕಲ್ವಾ? ಸಿ, ಇದರ ಎಷ್ಟೋ ವಿಷಯಗಳು ಗೊತ್ತೇ ಆಗಲ್ಲ. ಸಿ, ನಾನಿವಾಗ ಅಂಥವ್ರಿಗೆ ಸೀಟು ಯಾಕೆ ಕೊಡ್ತೀನಿ ಫಸ್ಟ್ ಆಫ್ ಆಲ್? ಅದಕ್ಕೋಸ್ಕರ ನಾನು ನಿಮ್ಮನ್ನು ಕೇಳಿದ್ರೆ ನೀವು ಬನ್ನಿ ಅಂತ. ಬರ್ತೀರಾ? ಎಷ್ಟು ಜನ ಬರ್ತೀರಾ? ನೀವೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಕರೆಕ್ಟಾಗಿ, www.prajakeeya.org ಆ್ಯಪ್ ಇದೆ, ಅದರಲ್ಲಿ ನೀವೆಲ್ಲ ಅಪ್ಲಿಕೇಶನ್ ಹಾಕಿ, ನಿಮ್ಮನ್ನೆಲ್ಲ ಕರೆಸ್ತೀನಿ, ನಿಮಗೆ ನಾನು ಸೀಟ್ ಕೊಡ್ತೀನಿ, ನಿಮಗೆ ನಾನು ಪ್ರಚಾರ ಮಾಡ್ತೀನಿ, ನೀವು ಗೆಲ್ಲಬೇಕು, ನೀವು ಮಾಡ್ಬೇಕು. ಮಾಡ್ತೀರಾ? ಬರೀ ಸಂಬಳ ಕೆಲಸ ಮಾಡೋ ಸಿಸ್ಟಮ್ ಬರಬೇಕು. ಓಕೆ, ಇದೊಂದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಈ ಪಕ್ಷದಲ್ಲಿ ಸ್ಟ್ರಕ್ಚರೇ ಇರಲ್ಲ ನಮ್ದು. ಏನೇಳಿ, ಯೂಶಲಿ ಏನಾಗುತ್ತೆ, ಒಂದು ಪೊಲಿಟಿಕಲ್ ಪಾರ್ಟಿ ಅಂದ ಕೂಡಲೇ ಒಂದು ಏರಿಯಾಗೆ ಒಬ್ಬ ಪ್ರೆಸಿಡೆಂಟು, ಅಲ್ಲೊಬ್ಬ ಸೆಕ್ರೆಟ್ರಿ, ಇಲ್ಲೇ ಕರಪ್ಷನ್ ಫಸ್ಟ್ ಸ್ಟಾರ್ಟ್ ಆಗೋದು.
ನಿಜವಾದ ಕರಪ್ಷನ್ ಎಲ್ಲಿದೆ ಗೊತ್ತಾ? ಇಲ್ಲಿರೋದು, ಹೊರಗಡೆ ಅಲ್ಲ. ಅಲ್ಲೊಬ್ಬ ಬರ್ತಾನೆ, ಬಂದ್ಬಿಡ್ಲೆ, ಏನ್ ಸರ್ ಎರಡು ವರ್ಷದಿಂದ ನಾವು ವರ್ಕ್ ಮಾಡಿದ್ದೀನಿ, ನಮಗೆ ಕೊಡಲ್ವಾ ಸೀಟು? ಇವ್ರಿಗ್ಯಾರಿಗೋ ಕೊಡ್ತಾ ಇದ್ದೀರಾ ಅಂತಾನೆ. ಸೊ ನಾನು ಹೇಳ್ತಿರೋದು ಎರಡೇ, ವೆರಿ ಪ್ಯೂರೆಸ್ಟ್ ಪಾಲಿಟಿಕ್ಸ್ ಸಿಸ್ಟಮ್ ಏನಂದ್ರೆ, ಒಂದು ಪಾರ್ಟಿಸಿಪೇಟ್ ಬರಬೇಕು, ಇನ್ನೊಬ್ಬ ವೋಟ್ ಇರಬೇಕು ಅಂತ. ನೋ ಮಿಡ್ಲ್ ಮ್ಯಾನ್, ಕರೆಕ್ಟಾ? ನಾನು ಹೇಳ್ತಿರೋದು ವೆರಿ ಸಿಂಪಲ್ ಏನಂದ್ರೆ, ನಾನು ಈ ತರ ಕೆಲಸ ಮಾಡ್ತೀನಿ, ಈ ತರ ಟ್ರಾನ್ಸ್ಪರೆನ್ಸಿ ಇರ್ತೀನಿ, ನಾನು ಈ ತರ ಎವಿಡೆನ್ಸ್ ಕೊಡ್ತೀನಿ ನಿಮಗೆ, ಡಾಕ್ಯುಮೆಂಟ್ಸ್ ಕೊಡ್ತೀನಿ, ರಿಪೋರ್ಟ್ ಕೊಡ್ತೀನಿ, ಸರಿ ಇಲ್ವಾ ನನ್ನ ಕಿತ್ ಬಿಸಾಕಿ ನಾನು ರಿಸೈನ್ ಮಾಡಿ ಹೋಗ್ತೀನಿ, ಇದು ಕರೆಕ್ಟ್ ಅಲ್ವಾ? ಇಷ್ಟೇ ನಾನು ಕೇಳ್ತಿರೋದು, ಇದಕ್ಕೆ ರೆಡಿ ಆಗ್ತೀನಿ. ಓಕೆ, ಓಕೆ. ನೀವೆಲ್ಲ ಇವಾಗ ಡ್ಯಾನ್ಸ್ ಮಾಡಕ್ ರೆಡಿ ಆಗಿದ್ದೀರಾ? ಎಂಜಾಯ್ ಮಾಡಕ್ ರೆಡಿ ಆಗಿದ್ದೀರಾ? ಸರ್ ಲೀಡರ್ಸ್ ನೀವಾಗಬೇಕು, ಹೀರೋಸ್ ನೀವಾಗಬೇಕು, ನೀವೇ ಹೀರೋ ಹೀರೋ.